ರಾಜಕೀಯ ಕ್ಕೆ ಎಂಟ್ರಿ ಕೊಡ್ತಾರಾ ಕರುನಾಡಿನ ಬಾದಶಾನು ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಸೇರ್ತಾರಾ ಕಿಚ್ಚ ಸುದೀಪ್ ವಿಧಾನಸಭೆ ಚುನಾವಣೆ ಅಖಾಡಕ್ಕೆ ಧುಮುಕ್ತಾರಾ ಪೈಲ್ವಾನನು ಪ್ರಶ್ನೆ ಮೂಡ್ತಾ ಇದೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಕರುನಾಡಿನ ಬಾದಶಾ ಬಿಜೆಪಿಗೆ ಬಿಗ್ ಶಾಕ್ ಕೊಡಲು ಮುಂದಾದ ಕಾಂಗ್ರೆಸ್ ಸ್ಟಾರ್ ನಟನನ್ನ ಕಾಂಗ್ರೆಸ್ ಗೆ ಸಳಿಯಲು ಈಗ ಯತ್ನವನ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ನಟ ಸುದೀಪ್ ಗೆ ಪಕ್ಷಕ್ಕೆ ಬರಲು ಕಾಂಗ್ರೆಸ್ ಆಹ್ವಾನಿಸಲಾಗಿದೆ ಮಾಜಿ ಸಂಸದೆ ರಮ್ಯಾ ಮೂಲಕ ಸುದೀಪ್ ಗೆ ಗಾಳವನ್ನ ಹಾಕಿದೆ ಕಾಂಗ್ರೆಸ್ ಈಗಾಗಲೇ ಸುದೀಪ್ ಭೇಟಿಯಾಗಿರುವ ನಟಿ ರಮ್ಯಾ ಚಿತ್ರದುರ್ಗದಿಂದ ಕಣಕ್ಕಿಳಿತಾರ ನಟ ಸುದೀಪ್ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು ದಿನಕ್ಕೆ 9-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಸೆಲ್ಲ ಒಂದು ಕಡೆ ಬಹುದೊಡ್ಡ ಅಭಿಮಾನಿ ಬಳಗವನ್ನ ಕೂಡ ಕಿಚ್ಚ ಸುದೀಪ್ ಅವರು ಹೊಂದಿದ್ದಾರೆ ಸೊ ಕರುನಾಡಿನ ಬಾದಶಾ ಅಂತಾನೆ ಕರೆಸ್ಕೊತಾರೆ ಪೈಲ್ವಾನ್ ಸಿನಿಮಾ ಆಗಿರ್ಬೋದು ಸೊ ಇವೆಲ್ಲ ಮುಗಿದ ನಂತರ ಈಗ ಎಲ್ಲ ಒಂದು ಕಡೆ ಚುನಾವಣೆಯಿಂದ ಸ್ಪರ್ಧೆ ಮಾಡ್ತಾರ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಾರ ಚುನಾವಣೆಯಲ್ಲಿ ಅನ್ನೋ ಪ್ರಶ್ನೆ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಆ ಒಂದು ಸಿನಿಮಾ ತಾರೆಯರು ನಟರು ನಟಿಯರು ಚುನಾವಣೆ ಕಡೆ ಅಥವಾ ರಾಜಕೀಯದ ಕಡೆ ಮುಖ ಮಾಡುವಂಥದ್ದು ಕಾಮನ್ ಈಗ ಸುದೀಪ್ ಅವರು ಕೂಡ ಬರ್ತಾರ ಹಾಗಾದ್ರೆ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಾರ ಅದರಲ್ಲೂ ಚಿತ್ರದುರ್ಗದಿಂದ ಕಣಕ್ಕಿಳಿತಾರ ಬಾದಶಾ ಅನ್ನೋ ಪ್ರಶ್ನೆ ನಟ ಸುದೀಪ್ಗೆ ಪಕ್ಷಕ್ಕೆ ಬರೋದಕ್ಕೆ ನಟಿ ರಮ್ಯಾ ಅವರನ್ನ ಅವರು ಗಾಳ ಹಾಕೋದಕ್ಕೆ ಕಾಂಗ್ರೆಸ್ ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಸ್ಟಾರ್ ನಟನನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಜೊತೆಗೆ ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊನ್ನೆ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಫಂಕ್ಷನ್ ಇರುತ್ತೆ ಸಿಎಂ ಅವ್ರಿಗೆ ತುಂಬಾ ಆತ್ಮೀಯರು ಸುದೀಪ್ ಅಂತ ಯಾಕೆ ಅನಿಸ್ತು ಅಂದ್ರೆ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಸಿಎಂ ಕಾಲಿಗೆ ಬಿದ್ದು ಸಿಎಂ ನ ಹಗ್ ಮಾಡ್ತಾರೆ ಅಂದ್ರೆ ಅಷ್ಟು ಆತ್ಮೀಯತೆ ಇದೆ ಬಿಜೆಪಿಯಲ್ಲಿ ಅಂತ ಅನ್ಕೋತಾ ಇದ್ವಿ ಅಷ್ಟರಲ್ಲೀಗ ಕಾಂಗ್ರೆಸ್ ಗಾಳ ಹಾಕಿದೆ ಸುದೀಪ್ ಅವ್ರಿಗೆ ಚಿತ್ರದುರ್ಗದಿಂದ ಕಾಂಗ್ರೆಸ್ ಅಭ್ಯರ್ಥಿ ಮಾಡೋದಕ್ಕೆ ಕಾಂಗ್ರೆಸ್ ಈಗ ಹೊರಟಿರುವಂಥದ್ದು ಅದು ನಟಿ ರಮ್ಯಾ ಅವರ ಮೂಲಕ ಮಾಜಿ ಸಂಸದೆ ರಮ್ಯಾ ಮೂಲಕ ಸುದೀಪ್ಗೆ ಗಾಳವನ್ನು ಹಾಕಿದೆ ಕಾಂಗ್ರೆಸ್ ಈಗಾಗಲೇ ಸುದೀಪ್ ಭೇಟಿ ಹಾಕಿದ್ದಾರೆ ನಟಿ ರಮ್ಯಾ ಸೊ ಆಹ್ವಾನವನ್ನು ಕೊಟ್ಟರೆ ಹಾಗಾದ್ರೆ ಚಿತ್ರದುರ್ಗದಿಂದ ನೀವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಅಂತ ನಟಿ ರಮ್ಯಾ ಅವ್ರು ಹೇಳಿದ್ರ ಏನೇನಾಯ್ತು ಮಾತುಕತೆ ಇದೆಲ್ಲ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಫಿಲಮ್ಗೆ ಸದ್ಯಕ್ಕಂತೂ ನಟಿ ರಮ್ಯಾ ಅವ್ರು ಬರೋದಿಲ್ಲ ಅನ್ನೋ ವಿಚಾರ ಸೊ ಹಾಗಾದ್ರೆ ಯಾಕೆ ಮೀಟ್ ಮಾಡಿದ್ರು ಸುದೀಪ್ ಅವ್ರನ್ನ ಹಾಗಾದ್ರೆ ರಾಜಕೀಯ ವಿಚಾರವಾಗಿ ಮೀಟ್ ಮಾಡಿದ್ರ ಈ ಒಂದು ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡ್ತಾರ ಕಾಂಗ್ರೆಸ್ ನಿಂದ ಸುದೀಪ್ ಅನ್ನೋ ಪ್ರಶ್ನೆ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು ದಿನಕ್ಕೆ 9-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ